ಹಾಯ್ ಎವ್ರಿ ಒನ್ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇಲ್ಲಿ ಬೋರ್ಡ್ನ ಪ್ರಕಾರ ವಿದ್ಯಾರ್ಥಿಗಳು ಇಂತಿಷ್ಟು ಪಾಸಿಂಗ್ ಮಾರ್ಕ್ಸ್ ಅಂತ ಇರುತ್ತೆ ಅಂತಿಷ್ಟು ಪಡೆದುಕೊಳ್ಳಲೇಬೇಕು ಇಷ್ಟು ತೆಗೆದಿದ್ದರೆ ನೀವು ಫೇಲ್ ಆಗ್ತೀರಾ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಬ್ರೀಫಾಗಿ ಮಾಹಿತಿ ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ನೂರಕ್ಕೆ ಮೂವತ್ತೈದು ಪಾಸಿಂಗ್ ಅಂಗ ಅಂತ ಅದರಲ್ಲಿ ಅದರಲ್ಲೂ ಕೂಡ ಕೆಲವೊಂದು ಕ್ರೈಟೀರಿಯಾಗಳುಗಳು ಒಳಗೊಂಡಿದ್ದಾವೆ ಅವುಗಳನ್ನು ತಿಳಿಸ್ತೀವಿ ಬನ್ನಿ ವೀಡಿಯೋ ಶೋರೂಮ್ಗಳನ್ನು ಇಲ್ಲಿ ವಿದ್ಯಾರ್ಥಿಗಳಿಗೆ ನೂರಕ್ಕೆ ಮೂವತ್ತೈದು ಅಂಕ ತೆಗಿಲೇಬೇಕು ಮೂವತ್ತೈದು ಅಂಕಗಿಂತ ಒಳಗೆ ಬಂದರೆ ನೀವು ಫೇಲ್ ಆಗ್ತೀರಾ ಅದರಲ್ಲಿ ಒಂದು ಕನ್ಸೂಷನ್ ಇದೆ ಏನಂದರೆ ಎಲ್ಲ ವಿಷಯದಲ್ಲಿ ನೀವು ಅರೌಂಡ್ ಅವರೇಜ್ ಆಗಿ ಒಂದು ಮೂವತ್ತೈದರ ಮೇಲೆ ತೆಗೆದಿ ಅಥವಾ ಮೂವತ್ತೈದರಿಂದ ನಲವತ್ತು ಎಲ್ಲ ವಿಷಯದಲ್ಲಿ ತೆಗೆದು ಒಂದು ವಿಷಯದಲ್ಲಿ ಮಾತ್ರ ನೀವು ಮೂವತ್ತು ಅಂಕಗಳನ್ನು ಪಡೆದುಕೊಟ್ರೆ ಅದನ್ನು ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡ್ತಾರೆ ಎಲ್ಲ ವಿಷಯದಲ್ಲಿ ಪಾಸಾಗಿ ಒಳ್ಳೆಯ ಅಂಕನ ಗಳಿಸಿ ಅಂದರೆ ಮೋರ್ ದೆನ್ ತರ್ಟಿ ಫೈವ್ ತೆಗೆದಿ ಒಂದು ವಿಷಯದಲ್ಲಿ ಮಾತ್ರ ಮೂವತ್ತು ತೆಗೆದ್ರೆ ಆ ವಿಷಯವನ್ನು ಪಾಸ್ ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ತಾರೆ ನಂತರ ಇಲ್ಲಿ ನೀವು ಪ್ರಾಯೋಗಿಕ ಪರೀಕ್ಷೆ ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ನೀವು ಮಿನಿಮಮ್ ಹನ್ನೊಂದು ಅಂಕಗಳು ಮಿನಿಮಮ್ ಹನ್ನೊಂದು ಅಂಕಗಳನ್ನು ನೀವು ಪಡೆದುಕೊಳ್ಳಲೇಬೇಕು ಇಲ್ಲ ಹನ್ನೊಂದು ಅಲ್ಲಿ ನೀವು ಎಪ್ಪತ್ತಕ್ಕೆ ಇಪ್ಪತ್ತ ನಾಲ್ಕು ಪಡಿತೀರಾ ಇಪ್ಪತ್ತ್ನಾಲ್ಕು ಪ್ಲಸ್ ಹನ್ನೊಂದು ಮೂವತ್ತೈದು ಆಗುತ್ತೆ ಆಗ ಉತ್ತೀರ್ಣರು ಅಂತೇಳಿ ಘೋಷಣೆ ಮಾಡ್ತಾರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋರು ಹನ್ನೊಂದು ಅಂಕಗಳನ್ನು ಪಡೆದುಕೊಳ್ಳಬೇಕು ನಂತರ ಎಪ್ಪತ್ತು ಅಂಕಗಳಿಗೆ ಪರೀಕ್ಷೆ ಬರೋ ವಿದ್ಯಾರ್ಥಿಗಳು ಇಲ್ಲಿ ಇಪ್ಪತ್ತ್ನಾಲ್ಕು ಅಂಕಗಳನ್ನು ಪಡ್ಕೊಳ್ತೀರಾ ಇಲ್ಲಿ ಮೂವತ್ತಕ್ಕೆ ಹನ್ನೊಂದು ಅಂಕಗಳು ಬರುತ್ತೆ ಇಪ್ಪತ್ನಾಲ್ಕು ಪ್ಲಸ್ ಹನ್ನೊಂದು ಮೂವತ್ತೈದು ಆಗುತ್ತೆ ಈ ರೀತಿ ಪಾಸಿ ಅಂಕಗಳನ್ನು ದೃಢೀಕರಣ ಕೂಡ ಮಾಡ್ತಾರೆ ನಂತರ ಎಂಬತ್ತು ಅಂಕಗಳಿಗೆ ನೀವು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಮಾಡಿದ್ರೆ ಎಂಬತ್ತಕ್ಕೆ ಇಲ್ಲಿ ನಿಮಗೆ ಇಪ್ಪತ್ತೆಂಟು ಅಂಕಗಳು ಬರೋಕ್ಕಾಗುತ್ತೆ ಇನ್ನು ನಿಮಗೆ ಅಂಕಗಳಿಗೆ ಇಂಟ್ರನ್ಸ್ ಆದರೆ ಅದು ಏಳು ಅಂಕಗಳನ್ನು ಪಡ್ಕೊಂಡ್ರೆ ನೀವು ಪಾಸ್ ಆಗ್ಬೋದು ಈ ರೀತಿ ಕ್ರೈಟೀರಿಯಾಗಳು ಕೂಡ ಒಳಗೊಂಡಿದ್ದಾವೆ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಮಿನಿಮಮ್ ಹನ್ನೊಂದು ನಂತರ ಎಪ್ಪತ್ತು ಅಂಕಗಳಿಗೆ ಪರೀಕ್ಷೆ ಬರೋ ವಿದ್ಯಾರ್ಥಿಗಳು ಸೈನ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಅವರು ಇಪ್ಪತ್ತ ನಾಲ್ಕು ಅಂಕಗಳನ್ನು ಪಡೆದುಕೊಳ್ಳಲೇಬೇಕು ಇಪ್ಪತ್ನಾಲ್ಕು ಪ್ಲಸ್ ಅನ್ನೋದು ಮೂವತ್ತೈದು ಆಗುತ್ತೆ ಬೇರೆ ವಿದ್ಯಾರ್ಥಿಗಳು ಕೂಡ ಇಂಟರ್ನಲ್ ಮತ್ತು ಎರಡು ಸೇರಿಸಿದ್ರೆ ನೂರಕ್ಕೆ ಮೂವತ್ತೈದು ಬರಲೇಬೇಕು ಆಗ ಪಾಸ್ ಆಗ್ತೀರಾ ಬಟ್ ಒಂದು ವಿಷಯದಲ್ಲಿ ಮಾತ್ರ ಇದೇ ರೀತಿ ಒಂದು ಆಪ್ಷನ್ ಇದೆ ಎಲ್ಲ ವಿಷಯಗಳಲ್ಲಿ ಉತ್ತೀರ್ಣರಾಗಿ ಒಂದು ವಿಷಯದಲ್ಲಿ ಮೂವತ್ತು ಅಂಕಗಳು ಪಡೆದುಕೊಂಡ್ರೆ ಅಂಥ ವಿದ್ಯಾರ್ಥಿಗಳನ್ನ ಉತ್ತೀರ್ಣರಂತ ಹೇಳಿ ಘೋಷಣೆ ಮಾಡ್ತಾರೆ ಅದು ಕೂಡ ಒಂದು ಕ್ರೈಟೀರಿಯಾ ಕೂಡ ಇದೆ ಇದೆಲ್ಲ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ವಿದ್ಯಾರ್ಥಿಗಳು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡಿದರೆ ಇನ್ನೂ ಒಳ್ಳೆಯ ಅಂಕೆ ಬರಲಿ ಅಂತ ಯೋಚನೆ ಮಾಡಿ ಬರೀಬೇಕಾಗುತ್ತೆ ಈ ವರ್ಷ ಪರೀಕ್ಷೆ ಸುಲಭವಾಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು